ಸುದ್ದಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೊರೋನಾದಿಂದ ಒಂದೇ ದಿನ ದಂಪತಿ ಸಾವು. ದಿಕ್ಕುಗಾಣದಂತಾದ ಮಕ್ಕಳು. ಅರಳುವ ಮೊದಲೇ ಮಂಕಾದ ಕನಸಿನ ಬದುಕು. ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವ ಮುಮ್ತಾಜ್ ಅಲಿ ಖಾನ್ ವಿಧಿವಶ. ಜಿಲ್ಲೆಗೆ ಅವರ ಕೊಡುಗೆ ಸ್ಮರಿಸಿದ ಜಿಲ್ಲೆಯ ಜನತೆ. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ದೇಗುಲ ತೆರವಿಗೆ ಗ್ರಾಮಸ್ಥರ ಆಕ್ಷೇಪ. ಕಾಲಾವಕಾಶ ನೀಡಿದ ಅಧಿಕಾರಿಗಳು. ಗ್ರಾಮಸ್ಥರೊಂದಿಗೆ ವಾಗ್ವಾದ. ದಿನಸಿ ಕಿಟ್ ಸ್ವೀಕರಿಸಲು ಬಾರದ ಫ್ರಂಟ್ಲೈನ್ ವಾರಿಯರ್ಸ್. ರಾಜಕೀಯ ಜಿದ್ದಿಗೆ ಪಿಡಿಒ ಮೇಲೆ ಎಗರಾಡಿದ ಶಾಸಕರು. ಕೊರೋನಾ ಸೋಂಕು ಇಳಿಸಲು ಮತ್ತೆ ನಾಲ್ಕು ದಿನ ಸ್ಟ್ರಿಕ್ಟ್ ಲಾಕ್ಡೌನ್. ದುಡಿಮೆ ಇಲ್ಲದೆ ಹೈರಾಣಾದ ಜನರು. ವಾರ್ತೆಗಳ ವಿವರ. ಆ ದಂಪತಿಗಳು ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡಿದ್ರು. ತಮ್ಮ ಕನಸಿನಂತೆ ಮೂರು ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕೊಡಿಸಿದ್ರು. ಮೂರು ಮಕ್ಕಳು ಕೂಡ ತಂದೆ ತಾಯಿಯ ಆಸೆಯಂತೆ ಚೆನ್ನಾಗಿ ಓದಿ ಇನ್ನೇನು ಜೀವನದಲ್ಲಿ ಯಶಸ್ವಿಯಾಗುವ ಹಂತದಲ್ಲಿದ್ರು. ಆದರೆ ಕೊರೋನಾ ಹೆಮ್ಮಾರಿಗೆ ಆ ದಂಪತಿಗಳು ಬಲಿಯಾದ್ರು. ಮಕ್ಕಳು ಯಶಸ್ಸು ನೋಡುವ ಮುನ್ನವೇ ಅವರನ್ನ ಅನಾಥರನ್ನಾಗಿಸಿ ಕೊರೋನಾ ಹಿಂದೆ ಹೊರಟು ಹೋದ್ರು. ಆಡಿಸಿದಾತಾ ಪೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ತಂದೆ ತಾಯಿಯನ್ನ ನೆನೆದು ಕಣ್ಣೀರಿಡುತ್ತಿರುವ ಮಕ್ಕಳು. ಮತ್ತೊಂದೆಡೆ ಆಸ್ಪತ್ರೆಯಲ್ಲಿ ತಂದೆ ತಾಯಿ ಮೃತಪಟ್ಟಾಗ ರೋಧಿಸ್ತಾ ಇರುವ ಮಕ್ಕಳು. ಇವೆಲ್ಲ ದೃಶ್ಯಗಳು ಕಂಡು ಬಂದದ್ದು ಕೋಲಾರದ ಮುಳಬಾಗಲು ಪಟ್ಟಣದ ಮುತ್ಯಾಲಪೇಟೆ ನಿವಾಸಿಗಳಾದ ರಮೇಶ್ ಹಾಗೂ ಅನುಸೂಯ ದಂಪತಿಗಳು ಮೃತಪಟ್ಟಾಗ. ಇತ್ತೀಚೆಗೆ ಮುತ್ಯಾಲಪೇಟೆ ನಿವಾಸಿಗಳಾದ 56 ವರ್ಷದ ರಮೇಶ್ ಹಾಗೂ 48 ವರ್ಷದ ಅನುಸೂಯ ದಂಪತಿಗಳು ಕೊರೋನಾದಿಂದ ಮೃತಪಟ್ಟು ತಮ್ಮ ಮೂವರು ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದ್ರು. ರಮೇಶ್ ಮುಳಬಾಗಲು ಪಟ್ಟಣದಲ್ಲಿ ಜಮಿನಿ ಸ್ಟುಡಿಯೋ ನಡೆಸ್ತಾ ಇದ್ದು ತಾಯಿ ಅನುಸೂಯ ಗೃಹಿಣಿಯಾಗಿದ್ದರು. ರಮೇಶ್ ಹಾಗೂ ಅನುಸೂಯ ದಂಪತಿಗಳು ಓರ್ವ ಮಗ ಹಾಗೂ ಇಬ್ಬರು ಹೆಣ್ಣು ಮಕ್ಕಳನ್ನು ಪಡೆದಿದ್ದಾರೆ. ತಮ್ಮ ಮೂವರು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿದ್ರು. ಮಗನನ್ನ ಎಂಜಿನಿಯರ್ ಮಾಡಿಸಿ ಓರ್ವ ಮಗಳನ್ನು KAS ಅಧಿಕಾರಿಯಾಗಿ ಮಾಡಬೇಕು, ಮತ್ತೊಬ್ಬ ಮಗಳನ್ನು ನ್ಯಾಯಾಧೀಶ ಮಾಡಬೇಕು ಎಂದುಕೊಂಡಿದ್ದ ದಂಪತಿಗಳು ಕೊರೋನಾಗೆ ಬಲಿಯಾಗಿದ್ದಾರೆ. ಪೋಷಕರ ಕನಸು ನನಸಾಗುವ ಮೊದಲೇ ಮೂರು ಜನ ಮಕ್ಕಳನ್ನ ಕೊರೋನಾ ಅನಾಥರನ್ನಾಗಿ ಮಾಡಿದೆ. ಮಗ ಹರ್ಷ ಎಂಟೆಕ್ ಮಾಡಿ ಬಿಸ್ನೆಸ್ ಮಾಡಲು ಮುಂದಾಗಿದ್ದ. ಮಗಳು ಸುಷ್ಮಾ KAS ಪ್ರಿಲಿಮ್ಸ್ ಪಾಸ್ ಮಾಡಿ ಮೈನ್ಸ್ ಪರೀಕ್ಷೆ ಬರೆದು ರಿಸಲ್ಟ್ಗಾಗಿ ಕಾಯುತ್ತಿದ್ರು. ಮತ್ತೊಬ್ಬ ಮಗಳು ಭಾರ್ಗವಿ ಕೂಡ ವಕೀಲೆಯಾಗಿದ್ದು ನ್ಯಾಯಾಧೀಶಿಯಾಗುವ ಕನಸು ಕಂಡಿದ್ರು. ಆದರೆ ಮಕ್ಕಳ ಕನಸು ನನಸಾಗುವ ಮುನ್ನವೇ ದಂಪತಿಗಳಿಬ್ಬರು ಕೊರೋನಾದಿಂದ ಮೃತಪಟ್ಟಿರೋದು ದುರಂತವೇ ಸರಿ. ನಮ್ಮ ತಂದೆ ತಾಯಿ ತುಂಬಾನೇ ಕನಸು ಕಟ್ಕೊಂಡಿದ್ರು ನಮ್ಮ ಮೂರು ಜನರ ಮೇಲೆ. ನಾನು ಒಳ್ಳೆ ಅಧಿಕಾರಿ ಆಗ್ಬೇಕು ಅಂತ, ನಮ್ಮ ತಂಗಿಯವರು ಒಳ್ಳೆ ನ್ಯಾಯಾಧೀಶ ಆಗ್ಬೇಕು ಅಂತ ನಮ್ಮ ಅಪ್ಪ ಅವರು ತುಂಬಾನೇ ಕನಸು ಕಟ್ಕೊಂಡಿದ್ರು. ಆ ಥರ ಕನಸುಗಳ ನೆರವೇರಿಸ್ಬೇಕು ಅಂತಂದ್ರೆ ಎಲ್ಲರೂ ಆರೋಗ್ಯ ಕಾಪಾಡ್ಕೋಬೇಕು. ಮನೆಯಲ್ಲಿ ಒಬ್ರು ಏನಾದರೂ ಆದರೆ ತುಂಬಾನೇ ಏರುಪೇರು ಆಗ್ಬಿಡತ್ತೆ ಕುಟುಂಬದಲ್ಲಿ. ಸೊ ಆ ಥರ ಪರಿಸ್ಥಿತಿಗೆ ತರ್ಕೋಬಾರ್ದು. ನಾವು ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕು. ಇನ್ನೂ ಒಂದು 6 ತಿಂಗಳಾದರೂ ಎಲ್ಲರೂ ಪ್ರತಿದಿನಾನು ನಮ್ಮ ಪ್ರಾಣ ಕಾಪಾಡ್ಕೊಳ್ಳೋದಲ್ಲೇ ನಾವು ಗಮನ ವಹಿಸ್ಬೇಕು. ನಾನು ಮನೆಗೆ ಬರ್ತಿರ್ಲಿಲ್ಲ. 6-7 ತಿಂಗಳಾಗಿತ್ತು ಮನೆಗೆ ಬಂದು. ನಾನು ಎಕ್ಸಾಮ್ ಪಾಸ್ ಮಾಡ್ಕೊಂಡೆ ಮನೆಗೆ ಬರಬೇಕು ಅನ್ನೋ ಡಿಟರ್ಮಿನೇಷನಿಂದ ಇದ್ದು ಬಿಟ್ಟಿದ್ದೆ ಬೆಂಗಳೂರಲ್ಲಿ. ಈ ಥರ ಆಗೋಷ್ಟೊತ್ತಿಗೆ ನನಗೆ ಅಪ್ಪ ಅಮ್ಮ ಮುಂದೆ ನಾನು ಅಂದ್ಕೊಂಡು ಸಾಧಿಸಿ ಅವ್ರನ್ನ ಪ್ರೌಡಾಗಿ ಮಾಡಬೇಕು ಅನ್ನೋದು ಆಸೆ ಇತ್ತು ನನಗೆ. ಈಗ ಅವ್ರು ನಮ್ಮ ಕಣ್ಮುಂದೆ ಇಲ್ಲ. ತುಂಬಾ ದುಃಖ ಆಗತ್ತೆ. ಇಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿ ಸಾಕಿ ಓದಿಸಿದ್ದಾರೆ. ಅವರ ಆಸೆಗಳು ಅವ್ರ ಕಣ್ಮುಂದೆ ನೆರವೇರ್ಸೋಕ್ಕಾಗಿಲ್ಲ ಅನ್ನೋದು ತುಂಬಾ ದುಃಖ ಇದೆ ನನಗೆ. ಈ ಥರ ಯಾರಿಗೂ ಆಗಬಾರ್ದು. ಮಹಾಮಾರಿ ಕೊರೋನಾ ಅಟ್ಟಹಾಸಕ್ಕೆ ಮಕ್ಕಳ ಕನಸು ಈಡೇರೋ ಮುನ್ನವೇ ತಂದೆ ತಾಯಿ ಇಬ್ಬರನ್ನ ಕಳೆದುಕೊಂಡು ಮೂರು ಜನ ಮಕ್ಕಳು ಕಂಗಾಲಾಗಿದ್ದಾರೆ. ಸ್ಟುಡಿಯೋ ಜೊತೆಗೆ ಜ್ಯೋತಿಷಿಯಾಗಿದ್ದ ರಮೇಶ್ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಜನರ ವಿಶ್ವಾಸ ಗಳಿಸಿದ್ರು.
ಆರ್ಥಿಕವಾಗಿ ಬಲಿಷ್ಠವಾಗಿದ್ದ ರಮೇಶ್ ದಂಪತಿಗಳು ಹಲವು ಕನ್ನಡ ಸಂಘಟನೆಗಳನ್ನು ಕಟ್ಟಿದ್ರು. ತಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ನೀಡುವ ನಿಟ್ಟಿನಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸಿದ್ರು. ಆದರೆ ದುರದೃಷ್ಟ, ದಂಪತಿಗಳಿಗೆ ಕೊರೋನಾ ತಗುಲಿ ಕೋಲಾರದ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಒಂದೇ ದಿನ ದಂಪತಿಗಳಿಬ್ಬರು ಮೃತಪಟ್ಟರು. ಇನ್ನು ಕೊರೋನಾಘಾತದಿಂದ ಮಕ್ಕಳು ಹೊರಬಂದಿಲ್ಲ. ಮಕ್ಕಳನ್ನ ಅನಾಥರನ್ನಾಗಿ ಮಾಡಿರೋ ಕೊರೋನಾಗಿಂತ ಅಕ್ಕಪಕ್ಕದ ಮನೆಯವರಿಂದ ಎದುರಾದ ಮಾನಸಿಕ ನೋವು ಕೂಡ ಹೆಚ್ಚಾಗಿತ್ತು. ಕೋವಿಡ್ನಿಂದಾಗಿ ಪೋಷಕರನ್ನ ಕಳೆದುಕೊಂಡ ಮಕ್ಕಳಿಗೆ ಸರ್ಕಾರ ಆರ್ಥಿಕ ಸಹಾಯ ಘೋಷಣೆ ಮಾಡಿದ್ದು ಸ್ವಾಗತಾರ್ಹ. ಆದರೆ ಪರಿಹಾರ ಹೆಚ್ಚು ಮಾಡಬೇಕು ಅನ್ನೋದು ಈ ಮಕ್ಕಳ ಒತ್ತಾಯವಾಗಿದೆ. ನಮ್ಮ ಥರ ತಂದೆ ತಾಯಿನ ಕಳ್ಕೊಂಡಿರೋರು ತುಂಬ ಜನ ಇರ್ತಾರೆ. ಅದು ನೋವು ನಮ್ಗೆ ಗೊತ್ತಾಗತ್ತೆ, ಕಳ್ಕೊಂಡಿರೋರು ಗೊತ್ತಿರುತ್ತೆ. ಇದನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಸರ್ಕಾರ ಒಂದು ನೆರವು ಕೊಡ್ತಾ ಇದೆ, ತುಂಬ ಸಂತೋಷ ಆಗುತ್ತೆ. ಆದರೆ ಅದನ್ನು ನಂಬಿಕೊಂಡು ಜಾಸ್ತಿ ಜನನು ಬದುಕೋಕ್ಕಾಗಲ್ಲ. ಇನ್ನೂ ಏನಾದರೂ ನೆರವು ಜಾಸ್ತಿ ಕೊಟ್ಟಿದ್ದರೆ ಒಳ್ಳೆಯದಾಗ್ತಾಯಿತ್ತು. ಅದು ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಎಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ಇಂಥರ ಯಾರಿಗೂ ಬರಬಾರ್ದು, ಮುಂಚೆ ಬರಬಾರ್ದು ಅಂತೇಳಿ ನಾನು ಈ ಥರ ಮಾತಾಡ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ತಡವಾದರೂ ಕೊರೋನಾಗೆ ಪೋಷಕರನ್ನು ಕಳೆದುಕೊಂಡ ಅನಾಥರಾದ ಮಕ್ಕಳ ನೆರವಿಗೆ ಸರ್ಕಾರಗಳು ಮುಂದಾಗಿದ್ದು ತಬ್ಬಲಿ ಮಕ್ಕಳ ಬಾಳಿಗೆ ಬೆಳಕಾಗಿದೆ. ಆ ಮೂಲಕ ಅನಾಥ ಮಕ್ಕಳ ನೆರವಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಸಹಾಯಕ್ಕೆ ಮುಂದಾಗಿದ್ದರೆ ರಾಜ್ಯ ಸರ್ಕಾರ ಇಂತಹ ಕುಟುಂಬಕ್ಕೆ ತಿಂಗಳಿಗೆ 3,000 ರೂಪಾಯಿ ನೀಡಿ ವಿದ್ಯಾಭ್ಯಾಸಕ್ಕೆ ನೆರವಾಗಿರುವುದು ಕೊಂಚ ನೆಮ್ಮದಿ ತಂದಿದೆ. ರಾಮು, ಈ ನ್ಯೂಸ್ ಟಿವಿ, ಕೋಲಾರ. ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ಬಿಎಸ್ ಯಡಿಯೂರಪ್ಪ ಮೊದಲ ಸರ್ಕಾರದಲ್ಲಿ ಹಜ್ ಮತ್ತು ವಕ್ಫ್ ಬೋರ್ಡ್ ಸಚಿವರಾಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಉಸ್ತುವಾರಿ ಮಂತ್ರಿ ಮುಮ್ತಾಜ್ ಅಲಿಖಾನ್ ಇಂದು ಬೆಳಿಗ್ಗೆ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ. 95 ವರ್ಷ ವಯಸ್ಸಾಗಿದ್ದ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ, ಉಪವಿಭಾಗಾಧಿಕಾರಿ ಕಚೇರಿ, ಶಾದಿ ಮಹಲ್, ಮೆಗಾ ಡೈರಿ ಜಮೀನು ಕುಡಿಸಲು ಶ್ರಮ ವಹಿಸಿದ್ರು. ಅಲಿಖಾನ್ ರವರ ನಿಧನಕ್ಕೆ ಹಲವರು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಪ್ರೊಫೆಸರ್ ಮುಮ್ತಾಜ್ ಅಲಿಖಾನ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಉಸ್ತುವಾರಿ ಸಚಿವರು. ಬಿಎಸ್ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮೊದಲ ಹಜ್, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವರಾಗಿ ಆಯ್ಕೆಯಾಗಿದ್ದರು. ಪ್ರೊಫೆಸರ್ ಮುಮ್ತಾಜ್ ಅಲಿಖಾನ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕು ಡಿಪಾಳ್ಯದಲ್ಲಿ 1927 ಮೇ 28 ಜನಿಸಿದ್ರು. ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರು ಸೇರಿದ ಇವರು ಪಿಎಚ್ಡಿ ಪದವಿ ಹಾಗೂ ಕಾನೂನು ಪದವಿಯನ್ನು ಪಡೆದಿದ್ದ ನಂತರ ಸಾಹಿತ್ಯ ರಚನಾಕಾರರಾಗಿ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯುತ್ತಾ ಜನಮನ್ನಣೆ ಗಳಿಸಿದ್ರು. ಸಾಹಿತ್ಯ ಮತ್ತು ಸಮಾಜ ಸೇವೆಯಲ್ಲಿ ಹಲವು ಪ್ರಶಸ್ತಿಗಳನ್ನು ಗಳಿಸಿದ ಇವರನ್ನ ಯಡಿಯೂರಪ್ಪ ಸರ್ಕಾರ 2008 ವಿಧಾನ ಪರಿಷತ್ ಸದಸ್ಯರನ್ನಾಗಿ, ನಂತರ ಸಚಿವರನ್ನಾಗಿ ಸಂಪುಟದಲ್ಲಿ ಸೇರಿಸಿಕೊಂಡಿದ್ರು. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿದ್ದರು. ಇವರು ಉಸ್ತುವಾರಿಯಾಗಿದ್ದ ಅವಧಿಯಲ್ಲಿಯೇ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ, ಉಪವಿಭಾಗಾಧಿಕಾರಿಗಳ ಭವನ, ಬಜಾರ್ ರಸ್ತೆಯ ಶಾದಿ ಮಹಲ್, ನಂದಿಕ್ರಾಸ್ ಬಳಿ ಮೆಗಾ ಡೈರಿಗೆ ಜಮೀನು ಮಂಜೂರು ಮಾಡಿಸಿಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಈ ರಾಜ್ಯ ಕಂಡಂತಹ ಒಬ್ಬ ಮಹಾನ್ ನಾಯಕ, ನಮ್ಮ ಏನು 2008 BJP ಸರ್ಕಾರ ಬಂತು, ಆ ಸರ್ಕಾರದಲ್ಲಿ ಹಜ್ ಮತ್ತು ಅಲ್ಪಸಂಖ್ಯಾತರ ಖಾತೆ ಸಚಿವರಾಗಿ ಈ ಒಂದು ರಾಜ್ಯಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಂಥ ಮಹನೀಯರು ಡಾಕ್ಟರ್ ಮಮತಾ ಅಲಿಖಾನ್ ಸಾಹೇಬ್ ಅವರು ಆಗಲಿದ್ದಾರೆ. ಅವರ ಕೊಡುಗೆ ನಮ್ಮ ಜಿಲ್ಲೆಗೆ, ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಈ ಜಿಲ್ಲೆಯಲ್ಲಿ ಜನಿಸಿದವರು ಅವರು. ಅವರು ಡಿಪಾಳ್ಯದಲ್ಲಿ ಜನಿಸಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅವರ ಒಂದು ಏನು ಒಳನಾಡಿಗಳು ಹೆಚ್ಚಾಗಿರೋದ್ರಿಂದ ಈ ಜಿಲ್ಲೆಗೆ ವಿಶೇಷವಾದ ಕೊಡುಗೆಗಳು ಕೊಟ್ಟರು. ಅವರ ಒಂದು ಕಾರ್ಯವೈಖರಿ ನಾವು ಎಷ್ಟನ್ನು ಹೊಗಳಿದ್ರೂ ಸಾಲದು. ಅವರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮುಸಲ್ಮಾನರಿಗೆ ಒಂದು ಶಾದಿ ಮಹಲ್ ಇರಲಿಲ್ಲ, ಹಾಗಾಗಿ ನಂದಿಯಲ್ಲಿ ಶಾದಿ ಮಹಲ್, ಚಿಕ್ಕಬಳ್ಳಾಪುರದಲ್ಲಿ ಶಾದಿ ಮಹಲ್, ನಮ್ಮ ಕೈವಾರದಲ್ಲಿ ಶಾದಿ ಮಹಲ್, ದೀಪಾಳ್ಯದಲ್ಲಿ ಶಾದಿ ಮಹಲ್, ಸಾಕಷ್ಟು ಶಾದಿ ಮಹಲ್ಗಳು, ಏನು BCM ಹಾಸ್ಟೆಲ್ಗಳು, ಅದೇ ರೀತಿ ನಮ್ಮ ಜಿಲ್ಲಾ
ಆಡಳಿತ ಕೇಂದ್ರ ಅದಕ್ಕೂ ಶಿಲಾನ್ಯಾಸ ಮಾಡಿದವರು ಅವರೇ ಇವರು ವಯೋಸಹಜ ಸಾವಿಗೆ ತುತ್ತಾಗಿದ್ದಾರೆ ಇವರ ನಿಧನಕ್ಕೆ ಹಾಲಿ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಟ್ವಿಟರ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ಮುಮ್ತಾಜ್ ಅಲಿ ಖಾನ್ ಅವಧಿಯಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿದ್ದ ನಂದಿ ಎಂ ಬಾಷಾ ಮತ್ತು ಅವರ ಅನುಯಾಯಿಗಳು ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದರು ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿದ್ದ ದೇಗುಲ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದರಿಂದ ದಿಢೀರ್ ದೇವಾಲಯ ತೆರವಿಗೆ ಆಕ್ಷೇಪ ವ್ಯಕ್ತಪಡಿಸಿ ಗ್ರಾಮಸ್ಥರು ಮಾತಿನ ಚಕಮಕಿ ನಡೆಸಿದರು ಪೊಲೀಸರು ಮಧ್ಯಪ್ರವೇಶಿಸಿ ಗ್ರಾಮಸ್ಥರನ್ನು ಮನವೊಲಿಸುವ ಪ್ರಯತ್ನ ನಡೆಸಿದ ಘಟನೆ ದೇವನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ ದೇವನಹಳ್ಳಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 207ರ ವಿಶ್ವನಾಥಪುರ ಗ್ರಾಮದಲ್ಲಿ ಹೆದ್ದಾರಿ ಪಕ್ಕದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿದ್ದ ಮದ್ದೂರಮ್ಮ ದೇಗುಲ ತೆರವಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮುಂದಾದರು ದೇವಸ್ಥಾನ ತೆರವುಗೊಳಿಸುವ ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಜಮಾವಣೆಗೊಂಡು ಅಡ್ಡಿಪಡಿಸಿದರು ಹೆದ್ದಾರಿ ಕಾಮಗಾರಿಯಾಗಿರುವುದರಿಂದ ಕಾನೂನುಬದ್ಧವಾಗಿ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾದರು ಪೊಲೀಸರು ಮಧ್ಯಪ್ರವೇಶಿಸಿ ಗ್ರಾಮಸ್ಥರನ್ನು ಮನವೊಲಿಸುವ ಪ್ರಯತ್ನ ನಡೆಸಿದರು ಕೋವಿಡ್ ಇರೋದರಿಂದ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ನೆರೆದ ಜನರನ್ನು ಪೊಲೀಸರು ಚದುರಿಸಿದರು ಈ ವೇಳೆ ಉಪತಹಸೀಲ್ದಾರ್ ಚೈತ್ರ ಮಾತನಾಡಿ ಗ್ರಾಮದ ಜನರಿಗೆ ಮನವೊಲಿಸಿ ದೇವಾಲಯ ತೆರವುಗೊಳಿಸುವಂತೆ ಈಗಾಗಲೇ ನ್ಯಾಯಾಲಯದಿಂದ ಆದೇಶ ಬಂದಿರುತ್ತದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ರಾಷ್ಟ್ರೀಯ ಹೆದ್ದಾರಿಯನ್ನ ಅಗಲೀಕರಣಗೊಳಿಸಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಗ್ರಾಮದ ಮುಖಂಡ ಕೆಂಪಣ್ಣ ಪ್ರತಿಕ್ರಿಯಿಸಿ ನೀವು ತೆರವುಗೊಳಿಸಲು ಅಭ್ಯಂತರವೇನೂ ಇಲ್ಲ ನಮಗೆ 3-4 ದಿನಗಳ ಕಾಲಾವಕಾಶ ನೀಡಿ ಎಂದರು ರಾಷ್ಟ್ರೀಯ ಹೆದ್ದಾರಿಯವರು ಕಾಲಾವಕಾಶ ನಿರಾಕರಿಸಿದ್ದಲ್ಲದೆ ಸರ್ಕಾರಿ ಆದೇಶದಂತೆ ತೆರವುಗೊಳಿಸಲೇಬೇಕು ಈಗಾಗಲೇ ಸಾಕಷ್ಟು ತಡವಾಗಿದೆ ಎಂದು ಉತ್ತರಿಸಿದರು ಇನ್ನು ಈ ವೇಳೆ ಗ್ರಾಮಸ್ಥರು ದೇವಸ್ಥಾನ ತೆರವುಗೊಳಿಸಿದರೆ ದೇವರನ್ನ ಎಲ್ಲಿ ಇಡಬೇಕು ಜಾಗವನ್ನ ಗುರುತಿಸಿ ದೇವಾಲಯ ಕಟ್ಟಿಕೊಡಬೇಕು ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದೊಂದಿಗೆ ಮಾತಿನ ಚಕಮಕಿ ನಡೆಸಿದರು ನಂತರ ಪೊಲೀಸರು ಮತ್ತು ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಿದರು ದೇವಾಲಯವನ್ನು ಉಪ ತಹಸೀಲ್ದಾರ್ ಚೈತ್ರ ಆರ್ಐ ರಾಜಶೇಖರ್ ಪಿಎಸ್ಐ ಕೆ ಮಂಜುನಾಥ್ ಸರ್ಕಾರಿ ಸಿಬ್ಬಂದಿಗಳ ಸಹಕಾರದಲ್ಲಿ ಗ್ರಾಮಸ್ಥರ ಮನವಿಯಂತೆ ನೆರವೇರಿಸಿಕೊಂಡು ಹಂತ ಹಂತವಾಗಿ ತೆರವುಗೊಳಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವನಾಥ್ಪುರ ಗ್ರಾಮ ಪಂಚಾಯತಿ ಮುಖಂಡ ನಾರಾಯಣಸ್ವಾಮಿ ಗ್ರಾಮಸ್ಥರು ಮುಖಂಡರು ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ದರು ಹೈದರ್ ಸಾಬ್ ಇ ನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ಅಭ್ಯಾಸಕ್ಕೋ ಅವರ ಮದುವೆಗೋ ಇಲ್ಲ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೋ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಯಲ್ಲಿದ್ದೀರಾ ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ ಶ್ರೀ ಮಂಜುನಾಥ ಆಸ್ಪತ್ರೆ ದೊಡ್ಡ ಬಚನೆ ಮನೆ ರಸ್ತೆ ಚಿಕ್ಕಬಳ್ಳಾಪುರ ಈ ಕೋವಿಡ್ ಆಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ದರವನ್ನ ಸರ್ಕಾರ ನಿಗದಿಪಡಿಸಿದ ದರದ ಅರ್ಧದಷ್ಟು ಕಡಿತಗೊಳಿಸಲಾಗಿದೆ ಅಂದರೆ ಸಾಮಾನ್ಯ ವಾರ್ಡ್ನ ದರ ಜನರಲ್ ಬೆಡ್ ಪ್ರತಿದಿನಕ್ಕೆ 10,000 ಬದಲು 5,000 ಆಕ್ಸಿಜನ್ ಬೆಡ್ನ ದರ ಪ್ರತಿದಿನಕ್ಕೆ 12,000 ಬದಲು 6,000 ಸಂಪರ್ಕಿಸಿ ನವೀನ್ 7019801402 ಲೋಕೇಶ್ 9980808280 ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಶಾಸಕರು ಕಿಟ್ ವಿತರಣೆ ಮಾಡಲು ಬಂದ ಸಂದರ್ಭದಲ್ಲಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿಲ್ಲವೆಂದು ಶಾಸಕ ಎಂವಿ ವೀರಭದ್ರಯ್ಯ ಕೋಪಗೊಂಡು ಪಿಡಿಒ ಅವರನ್ನು ಏಕವಚನದಲ್ಲಿ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ವರದಿಯಾಗಿದೆ ಮಧುಗಿರಿ ತಾಲೂಕಿನ ಹೈಡಿಹಳ್ಳಿ ಹೋಬಳಿಯ ಚಿಕ್ಕದಾಳವಟ್ಟ ಗ್ರಾಮ ಪಂಚಾಯತಿಗೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಕಿಟ್ ವಿತರಣೆ ಮಾಡಲು ಕ್ಷೇತ್ರದ ಶಾಸಕ ಎಂವಿ ವೀರಭದ್ರಯ್ಯ ಬಂದಾಗ ಸ್ಥಳದಲ್ಲಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿರಲಿಲ್ಲ
ಇದರಿಂದ ಕುಪಿತಗೊಂಡ ಶಾಸಕರು ಪಿಡಿಒ ಮಂಜುನಾಥ್ ಅವರನ್ನು ಏಕವಚನದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕರ್ತವ್ಯದ ಮೇಲೆ ತೆರಳಿದ್ದು ಈ ಕುರಿತು ಮಾಹಿತಿ ಹೇಳಲು ಪಿಡಿಒ ಮುಂದಾದಾಗ ಶಾಸಕ ಎಂವಿ ವೀರಭದ್ರಯ್ಯ ಅವರು ಆಯ್ತು ಬಾಯ್ಮುಚ್ಚು ಸಾಕು ಏನ್ ತಿಳ್ಕೊಂಡೆ ನೀನು ಏನ್ ನಿನ್ನ ಹೆಸರು ಮಂಜುನಾಥ್ ನೀನು ಗರಣಿ ಪಿಡಿಒ ಆಗಿದೆ ತಾನೆ ನಿನಗೆ ಪ್ರಜ್ಞೆ ಇಲ್ವೇ ಎಂದು ಫುಲ್ ಗರಂ ಆಗಿದ್ದಾರೆ. ಗ್ರಾಮ ಪಡೆ ಕರ್ತವ್ಯದ ಮೇಲೆ ತೆರಳಿದ್ದಾರೆ ಎಂದು ವಾಸ್ತವ ತಿಳಿಸಲು ಮುಂದಾದಾಗ ಪಿಡಿಒ ಅವರನ್ನು ಆಯ್ತು ಬಾಯ್ ಮುಚ್ಚು ಯಾರೋ ಬರ್ತಾರೆ ಅಂತ ಖಾಲಿ ಚೇರ್ ಇಟ್ಕೊಂಡಿದ್ದೀಯ. ತಕ್ಷಣ ಸ್ಥಳದಲ್ಲಿದ್ದ ಇಒ ದೊಡ್ಡ ಸಿದ್ದಪ್ಪ ಅವರನ್ನು ಕರೆಸಿ ಇವತ್ತೇ ಸಸ್ಪೆಂಡ್ ಮಾಡಿ ಮಾನ ಮರ್ಯಾದೆ ಇದೆಯಾ ಎಂದು ಗದರಿಸಿ ಶಾಸಕರು ಕಾರು ಹತ್ತಿದ್ದಾರೆ. ಕಾರ್ಯಕ್ರಮ ಮುಗಿದ ನಂತರ ಶಾಸಕರನ್ನು ಸನ್ಮಾನಿಸಲು ಹಾರ ಹಿಡಿದು ಬಂದ ಪಿಡಿಒ ಅವರನ್ನು ಗದರಿಸಿದ ಶಾಸಕರು ಹೂವಿನ ಹಾರವನ್ನು ಸ್ವೀಕರಿಸದೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಮೇಲಿನ ಸಿಟ್ಟು ಪಿಡಿಒ ಮೇಲೆ ತೋರಿದ್ದಾರೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಎಳೆದಂತಾಗಿದೆ ಎಂದು ಚಿಕ್ಕದಾಳವಟ್ಟ ಗ್ರಾಮಸ್ಥರಲ್ಲಿ ಆಕ್ರೋಶ ಕಾರಣವಾಗಿದೆ. ಉದ್ದೇಶ ಇಲ್ಲ ಅಂತ ಯಾರೋ ಯಾರೋ ಬರ್ತಾರೆ ಅಂತ ಅನ್ಬಿಟ್ಟು ಅಲ್ಲಿ ಕಳಿಸಿದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಗಾಳಿ ಚೇರ್ ಇಟ್ಕೊಂಡಿದ್ದಿ ಏನ್ ತಿಳ್ಕೊಂಡೆ ನೀನು ಏನ್ ನಿನ್ನ ಹೆಸರು ಮಂಜುನಾಥ್ ಮಂಜುನಾಥ್ ಅಂದ್ರೆ ನೀನು ಇದ್ರಲ್ಲಿದ್ದವನು ಇಲ್ಲಿ ಬಂದಿದ್ದಲ್ವ ಯಾರೋ ಗರಣಿಯಿಂದ ನಿನಗೆ ಪ್ರಜ್ಞೆ ಇಲ್ಲ ನಿನ್ಗೆ ಬರ್ತಾರೆ ಎಲ್ಲ ಅಂತ ಅನ್ಬಿಟ್ಟು ಅವ್ರು ಬಂದಂಗ ಅವಾಯ್ಡ್ ಮಾಡಿರೋದು ಇಲ್ಲಿ ಬಂದು ಯಾರ್ಯಾರು ಬರ್ತಾರೆ ತಾಲೂಕಿನ 33 ಗ್ರಾಮಗಳ ಪೈಕಿ 21 ಗ್ರಾಮಗಳು ಕೈವಶದಲ್ಲಿದ್ದು ಬಹುತೇಕ ಗ್ರಾಮಗಳಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳೇ ಕಿಟ್ ವಿತರಿಸಿದ್ದಾರೆ. ಇದೀಗ ಮತ್ತೊಮ್ಮೆ ಕಿಟ್ ವಿತರಣೆ ಮಾಡಿ ಅಂದ್ರೆ ಹೇಗೆ ಯಾವ ಅನುದಾನ ಬಳಸಬೇಕು ಎಂದು ಅಧ್ಯಕ್ಷರ ಆರೋಪವಾಗಿದೆ. 20-30 ಲಕ್ಷ ಬರುತ್ತೆ ಕ್ಯಾಶ್ಗರ್ ಬರುತ್ತೆ ಕೋಟೆ ಅನುದಾನ ಬರುತ್ತೆ ಅದು ತಂದು ಅವ್ರ ಕಿಟ್ ಅಲ್ಲ ಬೇರೆ ಏನಾದ್ರೂ ಅಭಿವೃದ್ಧಿ ಮಾಡ್ಕೊಳ್ಳಿ ನಾವು ಅದಕ್ಕೆ ಅಭ್ಯಂತರ ಮಾಡಲ್ಲ ಖಂಡಿಸ್ತೀವಿ ಇದನ್ನ ಶಾಸಕರು ಕೊಡೋದಾದ್ರೆ ನಾವು ಖಂಡಿಸ್ತೀವಿ ಪಿಡಿಒನ್ನು ತರಾಟೆಗೆ ತೆಗೆದುಕೊಂಡ್ಬಂದು ಲೆಕ್ಕ ಪರಿಶೋಧನೆ ಕೇಳೋದು ಖಚಿತ ನಾವು ಏನಿಲ್ಲ ಸರ್ ನಮ್ ಏನು ತಳಿಯೋಗಿ ಅಧ್ಯಕ್ಷರು ಇರ್ಬೋದು ಸದಸ್ಯರಿಗೆ ಏನು ಅನುದಾನ ಬರುತ್ತೋ ನಮ್ಗೆ ಅಧಿಕಾರ ಕೊಡಿ ನೀವು ಚಲಾಯಿಸಕ್ ಬರಬೇಡ್ರಿ ಅಧಿಕಾರ ಚಲಾಯಿಸಕ್ ನಮ್ಗೂ ಜನ ಓಟ್ ಹಾಕಿ ಕೆಲಸಿದ್ದಾರೆ ನಾವು ಅದು ಅಧಿಕಾರ ಚಲಾಯಿಸ್ತೀವಿ ನಿಮ್ಗೆ ಹಾಕಿರೋ ಓಟ್ ಚಲಾಯಿಸೋಕೆ ನಿಮ್ಗೆ ಅಧಿಕಾರ ಇದೆ ನಿಮ್ಮ ಅನುದಾನದಲ್ಲಿ ನೀವು ಏನಾದರೂ ಚಲಾಯಿಸ್ಕೊಳ್ಳಿ ನೀವು ಈಗ ಬಂದ್ರಲ್ಲ ರಾಜೇಣ್ಣ ಅವ್ರು ಬಂದ್ರಲ್ಲ ಅವ್ರ ಅನುದಾನದಲ್ಲಿ ತಂದು ಅವರು ಸ್ವಂತ ದುಡ್ಡಲ್ಲಿ ಮಾಡ್ತಾ ಇದಾರಲ್ಲ ನೀವು ಸ್ವಂತ ದುಡ್ಡ ಇಲ್ಲ ನಿಮ್ಮ ಅನುದಾನದಲ್ಲಿ ಮಾಡ್ರಿ ನೀವು ಶಾಸಕರು ಭೇಟಿ ನೀಡುವ ಬಗ್ಗೆ ಸರಿಯಾಗಿ ಅವರ ಅನುಯಾಯಿಗಳೇ ಮಾಹಿತಿ ಇಲ್ಲ. ಏಕಾಏಕಿ ಬಂದು ಗ್ರಾಮ ಪಡೆ ಕಾರ್ಯಕರ್ತೆಯರಿಗೆ ತರಾಟೆಗೆ ತೆಗೆದುಕೊಂಡು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೋಟಿಸ್ ನೀಡಲಾಗಿದೆ ಎಂದು ಗ್ರಾಮ ಪಂಚಾಯತಿ ಸದಸ್ಯರಾದ ನಂಜಪ್ಪ ಮಂಜುನಾಥ್ ಗಂಗಮ್ಮ ಲಕ್ಷ್ಮೀದೇವಮ್ಮ ಚಿಕ್ಕ ನರಸಿಂಹಪ್ಪ ಮುಖಂಡರಾದ ಶಿವಕುಮಾರ್ ಡಿಕೆ ನರಸಿಂಹಪ್ಪ ಖಂಡಿಸಿದ್ದಾರೆ. ಶಾಸಕರು ಸಿದ್ದಾಳವಟ್ಟ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಾಗ ಇಲ್ಲಿ ಯಾರೂ ಹಾಜರಿರಲಿಲ್ಲ. ಪಿಡಿಒ ಯಾರಿಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿರಲ್ಲ. ಪಿಡಿಒ ಆಗಲಿ ಇರ್ಬೋದು ವೀರಭದ್ರಯ್ಯವರು ಶಾಸಕರು ಇರ್ಬೋದು ಪ್ರೋಟೋಕಾಲ ಪ್ರಕಾರ ಯಾರಿಗೂ ಮಾಹಿತಿ ತಿಳಿಸಿರಲಿಲ್ಲ ಮತ್ತು ಕಿಟ್ ಕೊಡಬೇಕು ಅಂತ ಬಂದಿದ್ದಾರೆ. ಕಿಟ್ಟು ಯಾವ ಅನುದಾನದಲ್ಲಿ ಕೊಡ್ತಾರೆ ಅಂತ ನಾವು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಶಾಸಕರ ಅನುದಾನದಲ್ಲಿ ಕೊಡಬೇಕಾ ಪಂಚಾಯತಿ ಅನುದಾನದಲ್ಲಿ ಕೊಡಬೇಕು? ಪಂಚಾಯತಿ ಅನುದಾನ ಕೊಡೋಕ್ಕೆ ನಾ ಜನಪ್ರತಿನಿಧಿಗಳು ಅಧ್ಯಕ್ಷರುಗಳು ಸದಸ್ಯರುಗಳು ಇದ್ದಾರೆ ಅವ್ರದೇ ಅನುದಾನದಲ್ಲಿ ಕಿಟ್ಟು ಕೊಡೋಕ್ಕೆ ನಾವು ಮುಂಚು ಆಗಲೇ ಒಂದು ಮುನ್ನ ಸಭೆ ಕರೆದಿರ್ತಾರೆ ಅಧ್ಯಕ್ಷರು ಮತ್ತು ಸದಸ್ಯರು ಸರ್ವಪಕ್ಷ ಸಭೆ ಕರೆದು ಎಲ್ಲ ರೀತಿಯ 2100 ಮನೆಗಳಿಗೂ ಕಿಟ್ಟು ವಿತರಣೆ ಮಾಡಬೇಕು ಅಂತ ಬಂದಿರ್ತೀವಿ. ಆದರೆ ಏಕಾಏಕಿ ಶಾಸಕರು ಬಂದುಬಿಟ್ಟು ಇಲ್ಲಿ ಕಿಟ್ಟು ವಿತರಣೆ ಮಾಡಬೇಕು ಅಂತ ಬರ್ತಾರೆ. ಯಾರಿಗೂ ಮಾಹಿತಿ ಇರಲ್ಲ. ಪಿಡಿಒ ಸಹಿತ ಯಾರಿಗೂ ಮಾಹಿತಿ ತಿಳಿಸಿರಲ್ಲ. ಸೊ ಅಂಗನವಾಡಿಯವ್ರಿಗಿರ್ಬೋದು ಆಶಾ ಕಾರ್ಯಕರ್ತರಿಗಿರ್ಬೋದು ಇಷ್ಟೊತ್ತಿಗೆ 3 ವರ್ಷ ಆಗಿದೆ ಶಾಸಕರು ಗೆದ್ದು ಈ ಭಾಗದಲ್ಲಿ. ಎರಡನೇ ಅಲೆ ಬಂದು ಈ ಥರ ಆಗಿದ್ದರು. ಇದೇ ಫಸ್ಟ್ ಟೈಮ್ ಬಂದಿದ್ದಾರೆ. ಬಂದ್ಬಿಟ್ಟು ಏಕಾಏಕಿ ಪಿಡಿಒ ಅವ್ರ ಮೇಲೆ ನಿಮ್ ಸಸ್ಪೆಂಡ್ ಮಾಡ್ತೀನಿ ಆ ತರ ಈ ತರ ಅಂತ ಮಾತಾಡ್ತಾ ಇದಾರೆ. ಸಿರಾಜ್ ಅಹಮದ್, ಈ ನ್ಯೂಸ್ ಟಿವಿ, ಮಧುಗಿರಿ. ಕೊರೋನಾ ಮುಕ್ತಿಗೆ ಲಾಕ್ಡೌನ್ ಒಂದೇ ಪರಿಹಾರ. ಅದಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ವಾರಗಳ ಕಾಲ 3 ಬಾರಿ ಕಠಿಣ ಲಾಕ್ಡೌನ್ ಅಳವಡಿಸಲಾಗಿತ್ತು. ಅದಕ್ಕೆ ಜನರು ಕೂಡ ಸ್ಪಂದಿಸಿದ್ರು.
ಅದರಿಂದ ಶೇಕಡಾ 35ರಷ್ಟಕ್ಕೆ ಏರಿಕೆಯಾಗಿದ್ದ ಸೋಂಕು ಜಿಲ್ಲೆಯಲ್ಲೀಗ ಶೇಕಡಾ 6ಕ್ಕೆ ಇಳಿಕೆಯಾಗಿದೆ. ಆ ಪ್ರಮಾಣವನ್ನು ಶೇಕಡಾ 1 ಅಥವಾ 2ಕ್ಕಿಳಿಸುವ ಉದ್ದೇಶದಿಂದ ಜೂನ್ 10ರಿಂದ 14ರವರೆಗೂ ಮತ್ತೆ ಕಠಿಣ ಲಾಕ್ಡೌನ್ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಲತಾ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶೇಕಡಾ 35ಕ್ಕೆ ಏರಿಕೆಯಾಗಿದ್ದ ಕೊರೋನಾ ಸೋಂಕು ಪ್ರಮಾಣ 3 ಬಾರಿ ಜಿಲ್ಲೆ ಸಂಪೂರ್ಣ ಲಾಕ್ಡೌನ್ಗೆ ಕರೆ ನೀಡಿದ ಪರಿಣಾಮ ಈಗ ಶೇಕಡಾ 6ಕ್ಕೆ ಇಳಿಕೆಯಾಗಿದೆ. ಸೋಂಕು ಪ್ರಮಾಣವನ್ನು ಶೇಕಡಾ 1ರಿಂದ 2ರಷ್ಟಕ್ಕೆ ಇಳಿಸಲು ಮತ್ತೆ 4 ದಿನಗಳ ಕಾಲ ಕಠಿಣ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಜೂನ್ 10ರಿಂದ 14ರವರೆಗೆ ಮತ್ತೆ ಕಠಿಣ ಲಾಕ್ಡೌನ್ಗೆ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ. ಈ ಕುರಿತು ಇನ್ಯೂಸ್ ಟಿವಿಗೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಆರ್ ಲತಾ, ಈ ಬಾರಿ ಲಾಕ್ಡೌನ್ ವೇಳೆ ಕೆಲವು ಚಟುವಟಿಕೆಗಳಿಗೆ ವಿನಾಯಿತಿ ನೀಡಲಾಗಿದೆ. ಎಪಿಎಂಸಿ ಮಾರುಕಟ್ಟೆ, ನಗರದೊಳಗಿನ ಪೆಟ್ರೋಲ್ ಬಂಕ್ಗಳು ಮತ್ತು ಕೃಷಿಗೆ ಸಂಬಂಧಿಸಿದ ಅಂಗಡಿಗಳನ್ನು ಬೆಳಗಿನಿಂದ 10 ಗಂಟೆಯವರೆಗೆ ತೆರೆಯಲು ಅನುಮತಿ ನೀಡಲಾಗಿದೆ. ಕಳೆದ 3 ಬಾರಿ ಕಠಿಣ ಲಾಕ್ಡೌನ್ಗೆ ಸ್ಪಂದಿಸಿದಂತೆ ಈ ಬಾರಿಯೂ ಜನರು ಸ್ಪಂದನೆ ನೀಡಿ ಕೊರೋನಾ ಮುಕ್ತ ಜಿಲ್ಲೆಗೆ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಆರ್ ಲತಾ ಮನವಿ ಮಾಡಿದ್ದಾರೆ. ಬಟ್ ಈ ವಾರ ಒಂದು ಸಣ್ಣ ಸಣ್ಣ ಚೇಂಜಸ್ ಇರುತ್ತೆ. ಎ ಪಿ ಎಂ ಸಿಗಳಿಗೆ ಮುಂಚೆ ನಾವು ಅವ್ರಿಗೂ ಕೂಡ ಕ್ಲೋಸ್ ಮಾಡಿದ್ವಿ. ಬಟ್ ಈ ವಾರ ಎ ಪಿ ಎಂ ಸಿಗಳಿಗೆ ಏನು 6ರಿಂದ 10 ಗಂಟೆ ಇದೆ, ಅದು ಎಲ್ಲ ಎ ಪಿ ಎಂ ಸಿಗಳು ಓಪನ್ ಇರುತ್ತೆ. ಸೊ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಮಾಡಿದ್ವಿ. ಅದಲ್ಲದೆ ಏನು ಪೆಟ್ರೋಲ್ ಬಂಕ್ಗಳು ಹೈವೇ ಮತ್ತು ಸ್ಟೇಟ್ ಹೈವೇ ಮತ್ತು ನ್ಯಾಷನಲ್ ಹೈವೇಗಳಲ್ಲಿ ಓಪನ್ ಇರುತ್ತೆ. ಹೋಟೆಲ್ಸು ಆ್ಯಸ್ ಯೂಶಲ್ ಹಾಸ್ಪಿಟಲ್ ಹತ್ತಿರ ಇರುವಂಥ ಹೋಟೆಲ್ಸ್ ಮಾತ್ರ ಅದು ಟೇಕ್ ಅವೇಗ್ ಮಾತ್ರ ಇರುತ್ತೆ, ಪಾರ್ಸಲ್ ತೊಗೊಂಡ್ಬೋದು. ಸೊ ಏನು ನಾಳೆ ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಏನು ಸ್ಟೇಟ್ ಗವರ್ಮೆಂಟಿಂದ ಏನು ಲಾಕ್ಡೌನು ಇದೆ, ಲೈಕ್ ಎಸೆನ್ಷಿಯಲ್ ಕಮಾಡಿಟೀಸು ಬೆಳಿಗ್ಗೆ 6ಗಂಟೆಯಿಂದ 10ಗಂಟೆ ಇರುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ಸೊ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಫುಲ್ಲಿ ಲಾಕ್ಡೌನ್ ಇರುತ್ತೆ. ಮತ್ತು ಕೆಲವು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಬಿಸ್ನೆಸ್ಸು ಅದು ಇಂಡಸ್ಟ್ರೀಸ್ಗಳಿಗೆ ವಿತ್ ಸಮ್ ರೆಸ್ಟ್ರಿಕ್ಷನ್ಸ್ ಓಪನ್ ಮಾಡಲಿಕ್ಕೆ ಗವರ್ಮೆಂಟಿಂದ ಏನು ಆಗುತ್ತೆ ಅದು ಕಂಟಿನ್ಯೂ ಆಗುತ್ತೆ. ನಮ್ಮ ಆರ್ ಎಸ್ ಕೆಗಳು ಏನಿರುತ್ತೆ ಅದು ಫುಲ್ ಡೇ ಓಪನ್ ಇರುತ್ತೆ. ನಿಜವಾಗ್ಲೂ ನನ್ನ ಜನರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವೇನು ಲಾಕ್ಡೌನ್ ಸ್ಟಾರ್ಟ್ ಆದಾಗ ನಮ್ಮ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟು 30% ಇತ್ತು, ಕೆಲವು ದಿನ ಅಂತೂ 38% ಹೋಗಿದೆ. ಸೊ ಸ್ಟ್ರಿಕ್ಟ್ ಲಾಕ್ಡೌನ್ ನಾವೇನು 4 ದಿನ ಮಾಡಿದ್ವಿ, ಅದಕ್ಕೆ ಜನ ಕೂಡ ಸಾಕಷ್ಟು ಸಹಕಾರ ಕೊಟ್ಟರು. ಈಗ ನಿನ್ನೆ ನಮ್ಮದು ಪಾಸಿಟಿವಿಟಿ ರೇಟು ಬರೀ 6% ಇದೆ. ಸೊ ನಮ್ಮ ಉದ್ದೇಶ ಇರೋದು 1-2% ಆ ರೇಂಜಿಗೆ ಹೋಗಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾವು ಈ 1 ವಾರ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಮತ್ತು ನನ್ನ ಸಹಕಾರ ಜನರಿಂದ ಅಪೇಕ್ಷೆ ಮಾಡ್ತೇನೆ. ಕೆ ಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೆಲವು ನಾಯಕರು ಮತ್ತು ಸಚಿವರು ಗುಂಪುಗಾರಿಕೆ ಮಾಡುತ್ತಿರುವ ಬಗ್ಗೆ ಕೇಳಲ್ಪಟ್ಟಿರುವೆ. ರಾಜ್ಯದಲ್ಲಿ ಕೊರೋನಾ ಹರಡಿದೆ, ಜನರು ಆರೋಗ್ಯ ಕಾಪಾಡಬೇಕಾಗಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಸಿಎಂ ಯಡಿಯೂರಪ್ಪ ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ಅಂತ ಕೋಲಾರದಲ್ಲಿ ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿದ್ರು. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿ ಅವರು, ಕೆಲವು ನಾಯಕರು ಮತ್ತು ಸಚಿವರು ಗುಂಪುಗಾರಿಕೆ ಮಾಡುತ್ತಿರುವ ಬಗ್ಗೆ ನಾನು ಕೇಳಿಪಟ್ಟಿರುವೆ, ಅವರಿಗೆಲ್ಲ ನಾನು ಕೈ ಮುಗಿದು ಕೇಳುವೆ. ದೇಶ ಮತ್ತು ರಾಜ್ಯದಲ್ಲಿ ಕೊರೋನಾ ಹರಡಿದೆ, ಜನರ ಆರೋಗ್ಯ ಕಾಪಾಡಬೇಕಾಗಿದೆ. ಕೊರೋನಾ ಮುಗಿದ ಮೇಲೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೆ ಗೊತ್ತಿಲ್ಲ, ಅದಕ್ಕೆ ಯಡಿಯೂರಪ್ಪನವರು ಬದ್ಧರಾಗಿರ್ತಾರೆ, ಅವರು ಪಕ್ಷದ ಶಿಸ್ತಿನ ಸಿಪಾಯಿ ಎಂದರು. ಯಡಿಯೂರಪ್ಪ 25 ವರ್ಷದ ಯುವಕರನ್ನು ನಾಶಿಸುವ ರೀತಿಯಲ್ಲಿ ಇದೀಗ ಕೆಲಸ ಮಾಡ್ತಾ ಇದ್ದು ಅವರಿಗೆ ಸಿಎಂ ಕುರ್ಚಿ ಸಾಕಾಗಿದೆ ಅಂತಲ್ಲ, ಪಕ್ಷದ ಮೇಲೆ ಇರುವ ವಿಶ್ವಾಸ ಬದ್ಧತೆ ಕಾಣುತ್ತಿದೆ ಎಂದರು. ಹೈಕಮಾಂಡ್ ಹೇಳುವ ಕೆಲಸ ಮಾಡುವ ಶಿಸ್ತಿನ ಸಿಪಾಯಿ ಯಡಿಯೂರಪ್ಪ ಅಂತಲೂ ಹೇಳಿದರು. ಯುವ ನಾಯಕ ವಿಜೇಂದ್ರ ಅವರು ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿರೋದಕ್ಕೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅಂತಲೂ ಅವರು ಮನವಿ ಮಾಡಿದರು. ಇನ್ನು ಸಚಿವ ಸಿಪಿ ಯೋಗೇಶ್ವರ ಅವರು ಏನು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಪಕ್ಷ ಅವರ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತದೋ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಅಂತ ಸಂಸದ ಮುನಿಸ್ವಾಮಿ ಹೇಳಿದರು. ಯಾವುದೇ ಒಂದು ನಾಯಕರು ಹೋಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡ್ಕೊಂಡು ಬರ್ಬೋದು, ಅದಕ್ಕೇನಾದ್ರೂ ವಿಶೇಷವಾದಂತ ಎತ್ತ ಕೊಡೋದೇನು ಅವಶ್ಯ. ನಮ್ಮಲ್ಲಿ ಯಾರು ಈ ಗುಂಪುಗಾರಿಕೆ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಮಂತ್ರಿಗಳು ಅದ್ ಮಾಡ್ತಾ ಇದ್ದಾರೆ ಇದ್ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ನಾನು ಅವ್ರಿಗೆಲ್ಲರೂ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಇಡೀ ದೇಶದಲ್ಲಿ ಕರೋನಾ ಮಹಾಮಾರಿ ಆಗಿರೋ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ಮೊದಲು ಆಸೆ ಪಡ್ಕೊಂಡು, ಅದು ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿಯವರು ಒಳ್ಳೆಯ ರೀತಿಯಾದಂಥ ಕೆಲಸ ಮಾಡ್ತಾಯಿದ್ದಾರೆ. ಆ ನಾಯಕತ್ವ ಬದಲಾವಣೆ ಪ್ರಶ್ನೆನೇ ಈಗ ಸದ್ಯಕ್ಕೆ ಬರಲ್ಲ. ಈ ಕರೋನಾ ಎಲ್ಲ ಮುಗಿದಿದ್ದಾದ್ಮೇಲೆ ಏನು ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಪಕ್ಷದ ಶಿಸ್ತಿನ ಸಿಪಾಯಿಗಳವರು ಅವರು ಅದಕ್ಕೆ ಬದ್ಧರಾಗಿರ್ತಾರೆ, ನಾವು ಅದಕ್ಕೆಲ್ಲ ಬದ್ಧರಾಗಿರ್ತೀವಿ. ಯಡಿಯೂರಪ್ಪಜಿಯವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಒಂದು 25 ವರ್ಷ ಯುವಕನು
ನಾಚಿಕೆ ಪಡಬೇಕು ಆ ರೀತಿಯಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಸಾಕಾಗತ್ತಾ ಅಂತಲ್ಲ, ಹೈಕಮಾಂಡ್ ಏನ್ ಹೇಳಿದ್ರೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿ ಅವ್ರು ಏನ್ ಹೇಳ್ತಾ ಇದ್ರೆ ಅವ್ರು ದೊಡ್ಡ ರಾಮು ಇನ್ಯೂಸ್ ಟಿವಿ ಕೋಲಾರ. ಗೊಬ್ಬರಕ್ಕೆ ದಿಢೀರ್ ಅಂತ ಬೇಡಿಕೆ ಜೊತೆ ಜೊತೆಗೆ ಬೆಲೆಯೂ ಏರಿಕೆ ಕಂಡಿದೆ. ಒಂದು ಟ್ರ್ಯಾಕ್ಟರ್ ಲೋಡಿನಷ್ಟು ತಿಪ್ಪೆ ಗೊಬ್ಬರದ ಬೆಲೆ 2,500 ರೂಪಾಯಿಗಳ ಆಸುಪಾಸಿನಲ್ಲಿದ್ದದ್ದು ಇದೀಗ 3,000 ರಿಂದ 3,300 ರೂಪಾಯಿಗಳಿಗೆ ಏರಿಕೆಯಾಗಿದೆ. ರಾಜ್ಯಾದ್ಯಂತ ಇದೀಗ ಮುಂಗಾರು ಮಳೆ ಆಗಮಿಸಿದ್ದು ಹೊಲಗಳನ್ನು ಉಳುಮೆ ಮಾಡಿ ಬಿತ್ತನೆ ಮಾಡಲು ರೈತ ಸಿದ್ಧತೆ ನಡೆಸಿದ್ದಾನೆ. ಈ ವೇಳೆಯಲ್ಲಿ ತಿಪ್ಪೆ ಗೊಬ್ಬರದ ಬೆಲೆ ಏರಿಕೆಯು ರೈತನನ್ನ ಚಿಂತೆಗೀಡು ಮಾಡಿದೆ. ಒಂದು ಟ್ರ್ಯಾಕ್ಟರ್ ಲೋಡಿನ ತಿಪ್ಪೆ ಗೊಬ್ಬರಕ್ಕೆ 2,500 ರಿಂದ 2,800 ಇದ್ದಂತಹ ಬೆಲೆ ಇದೀಗ 3,000 ರಿಂದ 3,300 ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕುರಿ ಮೇಕೆಗಳ ಹಿಕ್ಕೆ ಗೊಬ್ಬರ, ಎಮ್ಮೆ ಸೀಮೆ ಹಸುಗಳ ಸಗಣಿ ಗೊಬ್ಬರ, ಕೋಳಿ ಫಾರಂನ ಗೊಬ್ಬರ, ರೇಷ್ಮೆ ಹುಳುವಿನ ಹಿಕ್ಕೆ ಗೊಬ್ಬರ, ಮನೆ ಮಠದಲ್ಲಿ ಸಂಗ್ರಹವಾಗುವ ಕಸದ ಗೊಬ್ಬರ, ಹೀಗೆ ನಾನಾ ರೀತಿಯ ಗೊಬ್ಬರಗಳಿದ್ದು ಗುಣಮಟ್ಟದ ಆಧಾರದಲ್ಲಿ ಬೇಡಿಕೆ ಹಾಗೂ ಬೆಲೆ ನಿರ್ಧಾರವಾಗಲಿದೆ. ಕಳೆದ ವರ್ಷದವರೆಗೂ 2,800 ಕಡಿಮೆ ಇದ್ದ ಗೊಬ್ಬರ ಬೆಲೆ ಇದೀಗ 3,000 ರಿಂದ 3,300 ಹೆಚ್ಚಿದೆ. ಮಳೆ ಆಶ್ರಯವಾಗಲಿ, ನೀರಾವರಿ ಪದ್ಧತಿಯಲ್ಲಿ ಬೆಳೆಯುವ ಕೃಷಿ, ರೇಷ್ಮೆ, ತೋಟಗಾರಿಕೆ ಯಾವುದೇ ಬೆಳೆಗಳಿಗಾಗಲಿ ತಿಪ್ಪೆ ಗೊಬ್ಬರ ಬೇಕೇ ಬೇಕು. ಸಾಕಷ್ಟು ತಿಪ್ಪೆ ಗೊಬ್ಬರ ಹಾಕಿ ಅದಕ್ಕೆ ತಕ್ಕಂತೆ ರಸಗೊಬ್ಬರಗಳನ್ನು ಮೇಲುಗೊಬ್ಬರವಾಗಿ ಬಳಸಿದರೆ ಹೆಚ್ಚು ಉತ್ತಮ ಹಾಗೂ ಫಸಲನ್ನು ನೀಡಬಹುದು. ಎರವೇಸ್ತೇ ಎರಿದು ಕೂಡ ಪಂಟ ಪಂಟು ತಂದಿ, ಅಂದರೆ ಗೊಬ್ಬರ ಹಾಕಿದರೆ ಹುಚ್ಚಿ ಕೂಡ ಬೆಳೆ ಬೆಳೆಯುತ್ತಾಳೆ ಎನ್ನುವ ಮಾತಿದೆ. ದೀರ್ಘ ಹಾಗೂ ವಾರ್ಷಿಕ ಬೆಳೆಗಳಿಗೆ ವರ್ಷಕ್ಕೊಮ್ಮೆ ಮಳೆಗಾಲದಲ್ಲಿ ಅಗತ್ಯದಷ್ಟು ಪ್ರಮಾಣದಲ್ಲಿ ತಿಪ್ಪೆ ಗೊಬ್ಬರ ಹಾಕಬೇಕು. ತ್ರೈಮಾಸಿಕ ಅರ್ಧವಾರ್ಷಿಕ ಬೆಳೆಗಳಿಗೆ ಬೆಳೆ ಇಡಲು ಭೂಮಿಯನ್ನು ಹದಗೊಳಿಸುವಾಗಲೇ ತಿಪ್ಪೆ ಗೊಬ್ಬರ ಹಾಕಿ ನಂತರ ಬೆಳೆಗಳ ಆಧಾರದಲ್ಲಿ ಅಗತ್ಯದಷ್ಟು ರಸಗೊಬ್ಬರಗಳನ್ನು ಮೇಲುಗೊಬ್ಬರವಾಗಿ ಕೊಟ್ಟಾಗ ಮಾತ್ರ ನಿರೀಕ್ಷೆಯಂತೆ ಫಸಲನ್ನು ನಿರೀಕ್ಷಿಸಬಹುದು. ಇದೀಗ ಮುಂಗಾರು ಆರಂಭವಾಗಿದ್ದು ಮಳೆ ಆಶ್ರಿತ ಹೊಲದ ಉಳುಮೆ ಕಾರ್ಯ ಆರಂಭವಾಗ್ತಾ ಇದ್ದು ರೈತರು ತಮ್ಮ ಹೊಲಗಳಲ್ಲಿ ತಿಪ್ಪೆ ಗೊಬ್ಬರವನ್ನು ಗುಡ್ಡೆ ಹಾಕತೊಡಗಿದ್ದಾರೆ. ಇನ್ನು ನೀರಾವರಿ ಆಶ್ರಿತ ತೋಟಗಳಲ್ಲೂ ಮಳೆಗಾಲದಲ್ಲಿ ವರ್ಷಕ್ಕೆ ಆಗುವಷ್ಟು ಗೊಬ್ಬರವನ್ನು ಭೂಮಿಗೆ ಹಾಕೋದು ವಾಡಿಕೆ. ಹಾಗಾಗಿ ಗೊಬ್ಬರದ ಕೊರತೆ ಕಾಡ್ತಾ ಇದ್ದು ಬೇಡಿಕೆಯೂ ಹೆಚ್ಚಿದೆ, ಬೆಲೆಯೂ ಹೆಚ್ಚಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಪೆಟ್ರೋಲ್ ಬೆಲೆ ಶತಕ ಬಂದು ನಿಂತಿದೆ. ಇದರಿಂದ ರೈತರು ಬೆಳೆದ ಬೆಳೆಯ ಮೇಲೆ ಪರಿಣಾಮ ಬೀರಲಿದ್ದು ಇಡೀ ವ್ಯವಸ್ಥೆಗೆ ಪರಿಣಾಮ ಬೀಳಲಿದೆ ಎಂದು ತುಮಕೂರು ಜಿಲ್ಲೆಯ ಗೊಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದ ಕೃಷಿ ಇಲಾಖೆ ಕಚೇರಿಯಲ್ಲಿ ರೈತರಿಗೆ ಗೊಬ್ಬರ ಹಾಗೂ ಬೀಜೋತ್ಪನ್ನಗಳನ್ನು ವಿತರಿಸಿದ ನಂತರ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು, ರಾಷ್ಟ್ರದ ಬಡವರ ಜೇಬಿಗೆ ಕನ್ನ ಹಾಕುವ ಕೆಲಸವನ್ನು ಪ್ರಧಾನಿ ಮೋದಿ ಮಾಡ್ತಾ ಇದ್ದು ಅವರು ಕೆಲಸಗಾರರಲ್ಲ, ಕೇವಲ ಮಾತುಗಾರ. ಅವರಿಗೆ ಅಧಿಕಾರ ಮಾಡಲು ಬರುವುದಿಲ್ಲ. ಆದರೆ ಮತದಾರರು ಮೋದಿಯ ಮಾತಿನ ಮೋಡಿಗೆ ಮತದಾನ ಮಾಡಿದ್ದು, ಕೊರೋನಾದ ನಡುವೆ ಬದುಕುತ್ತಿರುವ ಜನರು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ಸಾಕಷ್ಟು ನಷ್ಟ ಅನುಭವಿಸುವಂತಾಗಿದೆ. ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಸೋಂಕಿತರ ಸಂಖ್ಯೆಯು ಕಡಿಮೆಯಾಗುತ್ತಾ ಬಂದಿದ್ದು, ದೊಡ್ಡಗುಣಿ, ಕೊಂಡ್ಲಿ, ಅಡಗೂರು ಗ್ರಾಮ ಪಂಚಾಯಿತಿಗಳಲ್ಲಿ ಪಾಸಿಟಿವ್ ಕೇಸ್ 100. ದೊಡ್ಡಗುಣಿ ಗ್ರಾಮ ಪಂಚಾಯಿತಿ 1ರಲ್ಲೇ 100ರ ಗಡಿ ದಾಟಿದ್ದು ಇದೀಗ PDO ಅವರನ್ನು ಬದಲಾಯಿಸಿದ ಮೇಲೆ ಇಳಿಮುಖವಾಗುತ್ತಾ ಬಂದಿದೆ ಎಂದು ತಿಳಿಸಿದರು. ಮೋದಿ ಅವರು ಭಾಷಣ ಏನಂತ ಮಾಡಿದರು, ಅವಾಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 17ರಲ್ಲಿ 57-54 ರೂಪಾಯಿ ಇತ್ತು. 5 ಪೈಸೆ ಜಾಸ್ತಿ ಆದರೆ ಇಡೀ ಬೊಬ್ಬೆ ಹೊಡೆಯರು ತಲಕ ಆಫೀಸ್ದಾಗ ಬಂದು ಇವತ್ತು ಅವ್ರನ್ನ ಕೇಳಿ ಎಲ್ಲ ಏನು ಹೇಳ್ತಾರೆ ನೋಡಿ, 100 ರೂಪಾಯಿ ಇವತ್ತು ಮುಟ್ಬಿಟ್ಟಿದೆ ಕೆಲವುಗಳೆ ಎಲ್ಲ 100 ರೂಪಾಯಿ ಹೋಗಿದೆ. ರೈತ ಪೆಟ್ರೋಲ್ ಇದ್ದಲೇ, ರೈತ ಡೀಸೆಲ್ ಇದ್ದಲೇ ಅವ್ಗ ಟ್ಯಾಕ್ಟ್ರಿ ಕೊಡಲ್ಲ. ಅವರು ಸಿಟಿ ಬರಬೇಕಾದ್ರೂ ಇದು ರೈತನ ಬೆಳೆ ಮೇಲೆ ಒಂದ್ರ ಮೇಲೆ ಪರಿಣಾಮ ಬಿಟ್ಟಿದ್ರೆ ಎಂಟೈರ್ ವ್ಯವಸ್ಥೆ ಮೇಲೆ ಪರಿಣಾಮ ಬೀಳುತ್ತೆ. ಇವರು ಅಲ್ಲಿಂದ ಸಾಗಾಣಿಕೆ ಮಾಡೋದು, ಒಳಗೆ ಉಳೋದು, 700 ರೂಪಾಯಿಗೆ 800 ರೂಪಾಯಿಗೆ ಉಳ್ತಿದ್ದರು, ಇವತ್ತು 1,200 ರೂಪಾಯಿ ಒಂದು ಎಕರೆ ಉಳಕ್ ತಾಂತಾರೆ. ಅಲ್ಲಿಂದ ಶುರುವಾಗಿದ್ದು ಇನ್ನು ಎಲ್ಲ ಗೂಡ್ಸ್ ಮೇಲೂ ಹೊರೆ ಬೀಳುತ್ತಲ್ವ. ಇಡೀ ದೇಶದಲ್ಲಿ ಬಡವ್ರ ಜೋಬಿಗೆ ಕೈ ಕನ್ನ ಹಾಕ್ತಕ್ಕಂಥ ಕೆಲಸ ಮೋದಿ ವ್ಯವಸ್ಥಿತವಾಗಿ ಮಾಡ್ತಾವ್ರಿ. ಹುಚ್ಚ ಜನ ಓಟ್ ಹಾಕಿರು. ಇವರು ಮೋದಿ ಒಳ್ಳೆ ಭಾಷಣಗಾರ ಬಿಟ್ಟರೆ ಆಡಳಿತಗಾರಂತೂ ಅಲ್ವೇ ಅಲ್ಲ. ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ನಿರ್ದೇಶಕ ಜಗನ್ನಾಥ್ ಗೌಡ,
ಶಿವಣ್ಣ ಮುಖಂಡರಾದ ವೆಂಕಟೇಶ್ ದೇವರಾಜ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಯೋಗೇಶ್ ಮುಂತಾದವರು ಉಪಸ್ಥಿತರಿದ್ದರು. ಚಿಕ್ಕಣ್ಣ ಎಸ್ಡಿ ಇನ್ ನ್ಯೂಸ್ ಟಿವಿ ತುಮಕೂರು. ಇದೀಗ ವಿರಾಮ, ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಎಲ್ರಿಗೂ ನಮಸ್ಕಾರ. ಜೀವ ಇದ್ದರೆ ಜೀವನ. ನಾಗರಿಕ ಬಂಧುಗಳೇ, ವಿಶ್ವದಲ್ಲಿ ಕರೋನಾ ಎನ್ನುವ ಹೆಮ್ಮಾರಿ ಮಹಾಮಾರಿ ಎರಡನೇ ಅಲೆ ವ್ಯಾಪಕವಾಗಿದ್ದು ಜನಜೀವನ ನರಕಯಾತನೆಯಾಗಿದೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ, ಆಕ್ಸಿಜನ್ ಇಲ್ಲದೆ ರೋಗಿಗಳು ಪಡೆದಾರುವ ಸ್ಥಿತಿ ನಿರ್ಮಾಣವಾಗಿದೆ. ತಮ್ಮಲ್ಲಿ ನಾನು ಬೇಡಿಕೊಳ್ಳುವುದೇನೆಂದರೆ, ಎಲ್ಲರೂ ದಯವಿಟ್ಟು ಕರೋನಾ ವ್ಯಾಕ್ಸಿನ್ ಹಾಕಿಸಿಕೊಂಡು ಈ ರೋಗವನ್ನು, ಈ ಮಹಾಮಾರಿ ರೋಗವನ್ನು ನಿಯಂತ್ರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಜೀವ ಇದ್ದರೆ ಜೀವನ ಅಂತ ನಾನು ಆಗಲೇ ಹೇಳಿದೆ. ಈ ದೇಶ, ಈ ರಾಜ್ಯ ಕಾಪಾಡುವ ಶಕ್ತಿ ಆ ದೇವರು ನಮಗೆ ಕೊಡಲಿ. ಈ ಮಹಾಮಾರಿಯನ್ನು ನಾವೆಲ್ಲರೂ ಸೇರಿ ಈ ದೇಶದಿಂದ ದೂರ ಮಾಡೋದಕ್ಕೆ ನಾವೆಲ್ಲರೂ ಶತಪ್ರಯತ್ನ ಮಾಡೋಣ. ಎಲ್ಲರೂ ಮಾಸ್ಕನ್ನು ಹಾಕಿಕೊಳ್ಳಿ. ವ್ಯಾಕ್ಸಿನ್ ತಪ್ಪದೇ ತಾವೆಲ್ಲರೂ ಹಾಕಿಸ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ. ಇಂತಿ ನಿಮ್ಮ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಫೌಂಡೇಶನ್. ನಮಸ್ಕಾರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಸಾವಿರಾರು ಮಂದಿಗೆ ಉಚಿತವಾಗಿ ಬಾಯಿ ಚಪ್ಪರಿಸುವ ಸ್ವಾದಿಷ್ಟ ಹಾಗೂ ರುಚಿಕರವಾದಂತಹ ಬಿರಿಯಾನಿ ಹಂಚುವ ಮೂಲಕ ಲಾಕ್ಡೌನ್ ಮಧ್ಯೆ ನಾನ್ವೆಜ್ ಊಟ ಸಿಗದೆ ನಾಲಿಗೆ ಸಪ್ಪೆಯಾಗಿದ್ದ ಮಾಂಸಾಹಾರಿಗಳಿಗೆ ಭಾನುವಾರದ ಚಿಕನ್ ಬಿರಿಯಾನಿ ಬಾಯಿ ಚಪ್ಪರಿಸುವಂತೆ ಮಾಡಿದೆ. ಇನ್ನು ಬಿರಿಯಾನಿ ವಿತರಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್, ಸುಮಾರು 2,000 ಮಂದಿಗೆ ಬಿರಿಯಾನಿ ವಿತರಣೆ ಮಾಡಿದ್ದೇವೆ. ಈ ಕಾರ್ಯವನ್ನು ಲಾಕ್ಡೌನ್ ಮುಗಿಯುವವರೆಗೂ ಮುಂದುವರಿಸಲಿದ್ದೇವೆ. ಇದೇ ಅಲ್ಲದೆ ತಾಲೂಕಿನಾದ್ಯಂತ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಔಷಧಿ ಕಿಟ್ಗಳು ಹಾಗೂ ತಾಲೂಕಿನಾದ್ಯಂತ 15,000 ಕುಟುಂಬಗಳಿಗೆ ದಿನಸಿ ಪದಾರ್ಥಗಳನ್ನು ವಿತರಣೆ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಟೌನ್ ಬ್ಯಾಂಕ್ ಉಪಾಧ್ಯಕ್ಷ ಬಾಲಚಂದ್ರನ್, ನಿರ್ದೇಶಕರುಗಳಾದ ಮೋಹನ್, ರಾಜಶೇಖರ್ ಗೌಡ, ನಗರಸಭೆ ಸದಸ್ಯರುಗಳಾದ ನಿತಿನ್, ಪುರುಷೋತ್ತಮ್, ಅಪ್ಸರ್ ಹಾಜರಿದ್ದರು. ಹೊಸಕೋಟೆ ತಾಲೂಕಿನಲ್ಲಿ ಕೊರೋನಾ ಎರಡನೇ ಅಲೆ ಪ್ರಾರಂಭವಾದಾಗಿನಿಂದ ಆಹಾರ ಸಿಗದೆ ಸಂಕಷ್ಟದಲ್ಲಿದ್ದ 100 ಮಂದಿ ಬೀದಿ ಬದಿ ವ್ಯಾಪಾರಿಗಳು, ವಾಹನ ಚಾಲಕರು, ಕಾರ್ಮಿಕ ವರ್ಗದ ಜನತೆಗೆ ಸತತ 36 ದಿನಗಳಿಂದ ಪ್ರತಿನಿತ್ಯ ಮಧ್ಯಾಹ್ನದ ಊಟ ವಿತರಣೆ ಮಾಡುತ್ತಾ ಬಂದಿರುವ ಕಾಂಗ್ರೆಸ್ ಮುಖಂಡ ವೆಂಕಟೇಶ್ ಇಂದು ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವಿ ಪ್ರಸಾದ್ ರವರ ನೇತೃತ್ವದಲ್ಲಿ ನಗರದ ಕೆಇಬಿ ಸರ್ಕಲ್ ಹತ್ತಿರ ಬಿರಿಯಾನಿ ಪೊಟ್ಟಣಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವಿ ಪ್ರಸಾದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮುನಿಶಾಮಣ್ಣ, ಕಾಂಗ್ರೆಸ್ ಒಬಿಸಿ ರಾಜ್ಯ ಉಪಾಧ್ಯಕ್ಷ ಸಿ ಮುನಿಯಪ್ಪ, ಮಹಿಳಾ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾದಿಂದ ಒಂದೇ ದಿನ ದಂಪತಿ ಸಾವು, ದಿಕ್ಕುಗಾಣದಂತಾದ ಮಕ್ಕಳು, ಅರಳುವ ಮೊದಲೇ ಮಂಕಾದ ಕನಸಿನ ಬದುಕು. ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವ ಮುಮ್ತಾಜ್ ಅಲಿಖಾನ್ ವಿಧಿವಶ, ಜಿಲ್ಲೆಗೆ ಅವರ ಕೊಡುಗೆ ಸ್ಮರಿಸಿದ ಜಿಲ್ಲೆಯ ಜನತೆ. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ದೇಗುಲ ತೆರವಿಗೆ ಗ್ರಾಮಸ್ಥರ ಆಕ್ಷೇಪ, ಕಾಲಾವಕಾಶ ನೀಡಿದ ಅಧಿಕಾರಿಗಳು, ಗ್ರಾಮಸ್ಥರೊಂದಿಗೆ ವಾಗ್ವಾದ. ದಿನಸಿ ಕಿಟ್ ಸ್ವೀಕರಿಸಲು ಬಾರದ ಫ್ರಂಟ್ಲೈನ್ ವಾರಿಯರ್ಸ್, ರಾಜಕೀಯ ಜಿದ್ದಿಗೆ ಪಿಡಿಒ ಮೇಲೆ ಎಗರಾಡಿದ ಶಾಸಕರು. ಕೊರೋನಾ ಸೋಂಕು ಇಳಿಸಲು ಮತ್ತೆ 4 ದಿನ ಸ್ಟ್ರಿಕ್ಟ್ ಲಾಕ್ಡೌನ್, ದುಡಿಮೆ ಇಲ್ಲದೆ ಹೈರಾಣಾದ ಜನರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಸ್ಮಿತಾ ಕಮಲ್.